ನಮಸ್ಕಾರ ಇದೀಗ ಹೆಡ್ಲೈನ್ಸ್ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಮಹಾತ್ಮರ ದಿನಾಚರಣೆ 14 ಪ್ರಮುಖ ಬೇಡಿಕೆಗಳನ್ನು ಈಡೇರಿಸಿ ಎಂದು ಪ್ರತಿಭಟನಾ ಮುಷ್ಕರ ಮುಖ್ಯಮಂತ್ರಿ ಯೋಗಿನ ಸರ್ಕಾರವನ್ನು ಖಂಡಿಸಿ ಕಾಂಗ್ರೆಸ್ ಸಮಿತಿಯಿಂದ ಪ್ರತಿಭಟನೆ ಧರ್ಮರಾಜ್ ಹಾಗೂ ಗಂಗಾಧರ್ ಪ್ರಕರಣ ಸಿಬಿಐಗೆ ಶಿಫ್ಟ್ ಮಾಡಬೇಕೆಂದು ತಾಯಿಯಿಂದ ಮನವಿ ನಾನು ಭಾಗ್ಯ ಸ್ವತಂತ್ರ ಭಾರತದ ರಾಷ್ಟ್ರಪತಿ ಶಾಂತಿ ಅಹಿಂಸೆಯ ಹರಿಕಾರ ಭವ್ಯ ಭಾರತಕ್ಕೆ ಬೆಳಕಾದ ಮಹಾತ್ಮ ಗಾಂಧೀಜಿ ಅವರಿಗೆ ಹಾಗೂ ಸ್ವತಂತ್ರ ಭಾರತದ ಎರಡನೇ ಭಾರತ ಪ್ರಧಾನಿ ಜೈ ಜವಾನ್ ಜೈ ಕಿಸಾನ್ ಎಂಬ ಜನಪ್ರಿಯ ವಾಕ್ಯದ ಸೃಷ್ಟಿಕರ್ತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿಯನ್ನ ಆಚರಣೆ ಮಾಡಲಾಯಿತು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸ್ವತಂತ್ರ ಹೋರಾಟಗಾರರಾದ ಮಹಾತ್ಮ ಗಾಂಧೀಜಿ ಅವರ ಜಯಂತಿಯನ್ನ ಆಚರಿಸಿದ್ದೇವೆ ಅದೇ ರೀತಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮಲತಾಯಿ ಧೋರಣೆಯನ್ನ ಮಾಡುತ್ತಿದೆ ಇದನ್ನು ನಮ್ಮ ಜಿಲ್ಲಾ ಕಾಂಗ್ರೆಸ್ ಘಟಕದಿಂದ ಖಂಡಿಸುತ್ತೇವೆ ಅಲ್ಲಿ ನಡೆದ ಅತ್ಯಾಚಾರ ಪ್ರಕರಣದಲ್ಲಿ ಅವರ ತಂದೆ ತಾಯಿಗೂ ಕೂಡ ಶವ ನೀಡದೆ ತಾವೇ ಅಂತ್ಯಕ್ರಿಯೆಯನ್ನ ಮಾಡಿದ್ದಾರೆ ಇದೇ ತರಹದ ಪ್ರಕರಣಗಳು ಮುಂದುವರೆದರೆ ದೇಶ ಉದ್ಧಾರವಾಗಲು ಸಾಧ್ಯವಿಲ್ಲ ಹಾಡಹಗಲೇ ಯುವತಿಯರ ಮೇಲೆ ಅತ್ಯಾಚಾರವಾಗುತ್ತಿವೆ ಇಂತಹ ಪ್ರಕರಣಗಳು ಬಿಜೆಪಿ ಸರ್ಕಾರದಲ್ಲಿ ನಡೆಯುತ್ತಿವೆ ಅದನ್ನು ನಾವು ಖಂಡಿಸುತ್ತೇವೆ ಎಂದು ಅಬ್ದುಲ್ ಖಾದರ್ ಮಾತನಾಡಿದರು ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನ ಪ್ರಯುಕ್ತ ಎಲ್ಲರಿಗೂ ಶುಭ ಕೋರುತ್ತಾ ಏನೋ ನಾವು ಗಾಂಧಿಯವರ ಆದರ್ಶ ತತ್ವಗಳನ್ನು ಅಳವಡಿಸಬೇಕಾಗಿತ್ತು ನಾವು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜೀವನ ಚರಿತ್ರೆಯನ್ನು ನಾವು ಮತ್ತು ಬಿಜೆಪಿ ಅವರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಆಗಲಿ ಏನು ಮಲತಾಯಿ ಧೋರಣೆ ಅನುಸರಿಸುತ್ತಾ ಇದೆ ಅದಕ್ಕೆ ನಾವು ಖಂಡನೆ ಮಾಡುತ್ತಾ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಒಂದು ಡಿ ಸಿ ಅವರಿಗೆ ಮನವಿ ಕೊಟ್ಟಿದ್ದೀವಿ ಮತ್ತು ಇಂದು ನಿನ್ನೆ ನಡೆದಂಥ ಒಂದು ಸುಮಾರು 15 ದಿವಸದಿಂದ ಒಂದು ಆ ಯುವತಿಯ ಮೇಲೆ ಯು ಪಿಯಲ್ಲಿ ಅತ್ಯಾಚಾರ ಮಾಡಿ ಆ ಕೊಲೆಗೈದಂಥ ಯುವತಿಯ ಅನ್ನೋ ಶವವನ್ನು ಅವ್ರ ತಂದೆ ತಾಯಿಗೆ ಕೊಡದೇನೆ ಅಂತ್ಯ ಸಂಸ್ಕಾರ ಮಾಡಿದ್ದಕ್ಕಾಗಿ ನಿನ್ನೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರು ಯು ಪಿಯಲ್ಲಿ ಅವರ ಮನೆಗೆ ಸಾಂತ್ವನ ಹೇಳಲಿಕ್ಕೆ ಹೋಗಬೇಕಾದ್ರೆ ಅವರ ಸಾಂತ್ವನನ್ನು ಹೇಳಿಕೆ ಕೊಡಲಿಲ್ಲ ಅದಕ್ಕೋಸ್ಕರ ನಾವು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಯಾಲಯ ಮುಂದೆ ಪ್ರತಿಭಟನೆ ಯುವ ಕಾಂಗ್ರೆಸ್ಸರು ಮಾಡಿದ್ದೀವಿ ನಾವು ಮತ್ತು ಇವರು ಏನಾದ್ರು ಇದೇ ಥರ ದೇಶ ಮಾಡ್ಕೊಂತ ಹೋದರೆ ದೇಶವನ್ನು ನಾವು ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಗಾಂಧೀಜಿಯವರ ಒಂದು ಮಾತಿತ್ತು ಏನಪ್ಪ ಅಂತ ಹೇಳಿದ್ರೆ ಮಧ್ಯರಾತ್ರಿ 12 ಗಂಟೆಗೆ ಏನೋ ಒಂದು ಯುವತಿ ಫ್ರೀಯಾಗಿ ಎಲ್ಲಿವರೆಗೆ ಓಡಾಡೋದಿಲ್ಲ ಅಲ್ಲಿವರೆಗೆ ಮಹಿಳೆಯರು ಎಲ್ಲಿವರೆಗೆ ಓಡಾಡೋದಿಲ್ಲ ಅಲ್ಲಿವರೆಗೆ ನಮಗೆ ಸಂಪೂರ್ಣ ಸ್ವಾತಂತ್ರ್ಯ ಸಿಗೋದಿಲ್ಲ ಅಂತೇಳಿ ಆದರೆ ಇವತ್ತು ಹಾಡಾಗಲೇ ಆ ಯುವತಿಯ ಮೇಲೆ ಅತ್ಯಾಚಾರ ಬಲಾತ್ಕಾರ ಕೊಲೆ ಮಾಡುವಂಥ ಸ್ಥಿತಿ ಬಿಜೆಪಿ ಸರ್ಕಾರದಲ್ಲಿ ನಿರ್ಮಾಣ ಆಗಿದೆ ಅದಕ್ಕೆ ನಾವು ಯುವ ಕಾಂಗ್ರೆಸ್ ಅವರು ಖಂಡಿಸ್ತೀವಿ ಮುಂದಿನ ದಿನಮಾನಗಳಲ್ಲಿ ಇವರು ಸರ್ಕಾರ ಕಿತ್ತೋಗಿವರೆಗೆ ನಾವು ರೋಡಿಗೆ ಇಳಿತೀವಿ ಅಂತ ಹೇಳ್ತಾ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು 151ನೇ ಹುಟ್ಟುಹಬ್ಬ ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ವಿಜೃಂಭಣೆಯನ್ನು ಆಚರಿಸಿದ್ದೇವೆ ಅದೇ ರೀತಿ 111ನೇ ಜಯಂತಿಯನ್ನು ಶ್ರೀಮಾನ್ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಆಚರಣೆ ಮಾಡ್ತಾ ಇದ್ದೀವಿ ಇದರ ಅಂಗವಾಗಿ ಕಳೆದ ಬ್ರಿಟಿಷ್ ಸರ್ಕಾರದಿಂದ ಇವತ್ತಿನವರೆಗೆ ಏನು ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದೆ ಅದೇ ನಮ್ಮ ಯುವ ಕಾಂಗ್ರೆಸ್ ಮುಖಾಂತರ ಹಾಗೂ ಮಹಿಳಾ ಕಾಂಗ್ರೆಸ್ ಮುಖಾಂತರ ಎಲ್ಲ ಜನರಿಗೆ ಹಾಗೂ ಮನೆ ಮನೆಗೆ ಮುಟ್ಟಿಸುವ ಕಾರ್ಯವನ್ನು ಮಾಡಲಿಕ್ಕೆ ಇವತ್ತು ಪಣ ತೊಡ ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರಿಗೆ ಗುತ್ತಿಗೆ ಎಂಬ ಜೀತ ಪದ್ಧತಿಯನ್ನು ಕೈಬಿಡಬೇಕು ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕು ಹಾಗೂ ಗುತ್ತಿಗೆ ನೌಕರರು ಕೋವಿಡ್ ಸಂದರ್ಭದಲ್ಲಿ ಹಗಲಿರುಳು ಎನ್ನದೆ ಸೇವೆ ಸಲ್ಲಿಸಿದ್ದಾರೆ ಹೀಗಾಗಿ ಸೇವಾ ಭದ್ರತೆಯನ್ನ ನೀಡಿ ನೌಕರರನ್ನ ಕಾಯಂಗೊಳಿಸಬೇಕೆಂದು ಆಗ್ರಹಿಸಿದರು ಹೌದು ನಗರದ ಶಿವಾಜಿ ವೃತ್ತದಲ್ಲಿರುವ ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರಿಗೆ ಸೇವಾ ಭದ್ರತೆ ನೀಡಿ ಕಾಯಂಗೊಳಿಸಿ ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರಿಗೆ ಭರವಸೆ ಸಾಕು ಬೇಡಿಕೆ ಈಡೇರಿಸಬೇಕು ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕೆಂದು ಪ್ರತಿಭಟನೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ನೌಕರರ ಸಂಘದ ಅಧ್ಯಕ್ಷರಾದ ರಾಜು ಭೋಸ್ಲೆ ಅವರು ಕೋವಿಡ್ ಸಂದರ್ಭದಲ್ಲಿ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ನೌಕರರು ತಂದೆ ತಾಯಿ ಎನ್ನದೆ ಹಗಲಿರಲು ದುಡಿದು 3 ತಿಂಗಳಿಂದ ಕೋವಿಡ್ನಲ್ಲಿ ಕೆಲಸ ಮಾಡಿದ್ದಾರೆ ಅವರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನವಿಲ್ಲ ಗುತ್ತಿಗೆದಾರರನ್ನ ಕಾಯಂಗೊಳಿಸಿಲ್ಲ ಮತ್ತು ಯಾವುದೇ ಭದ್ರತೆಯನ್ನ ಸರ್ಕಾರ ನೀಡಿಲ್ಲ ಅದಕ್ಕಾಗಿ ನಾವು ಮನವಿ ಮಾಡುತ್ತಿದ್ದೇವೆ ಸರಿಯಾದ ವೇತನ ನೀಡಿ ನ್ಯಾಯ ಒದಗಿಸಬೇಕು ಎಂದು ಹೇಳಿದರು ಹಾಗೂ ಹೊರಗುತ್ತಿಗೆ ನೌಕರ ಸಂಘದ ಜಿಲ್ಲಾ ಅಧ್ಯಕ್ಷನಾದ ನಾನು ರಾಜು ಭೋಸ್ಲೆ ನಮ್ಮ ಹೋರಾಟ ತಮಗೆ ತಿಳಿದು ತಿಳಿಬಯಸಿದ ಅಂದರೆ
ಕೋವಿಡ್ ಸಂದರ್ಭದಲ್ಲಿ ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರು ಹಗಲಿರುವ ದುಡಿದು ಮಗು ತಾಯಿ ತಂದೆ ಎಲ್ಲನ್ನು ತೊರೆದು ಮೂರು ತಿಂಗಳು ಕೋವಿಡ್ ದಲ್ಲಿ ಕೆಲಸ ಮಾಡಿದ್ದಾರೆ ಅವರಿಗೆ ಇವತ್ತಿನ ತಕ ಸಾಮಾನ್ಯ ಕೆಲಸಕ್ಕೆ ಸಮಾನ ವೇತನ ಇಲ್ಲ ಹಾಗೂ ಗುತ್ತಿಗೆ ಕಾಯಮತಿ ಇಲ್ಲ ಹಾಗೂ ಯಾವುದೇ ಭದ್ರತೆ ಸರ್ಕಾರ ಕೊಡ್ತಾ ಇಲ್ಲ ತಮಗೆ ತಿಳಿಸಿದ ಮಾಧ್ಯಮ ಮಿತ್ರರಲ್ಲಿ ರಾಜ್ಯ ಸರ್ಕಾರಲ್ಲಿ ಒಂದು ಮನವಿ ಮಾಡ್ಕೊತೀನಿ ನಾನು ಗುತ್ತಿಗೆ ಪದ್ಧತಿ ಹಾಗೂ ಸಮಾನ ಕೆಲಸಕ್ಕೆ ಸಮಾನ ವೇತನ ತಾವು ದಯವಿಟ್ಟು ಕೊಡಿ ನಾವು ಹೋರಾಟ ಮಾಡುವ ಹೊತ್ತಲ್ಲಿ ಒಂದು ಸಮಿತಿ ರಚನೆ ಆಗಿತ್ತು ಸಮಿತಿ ಈ ತಿಂಗಳು ಮೂರನೇ ತಾರೀಕು ಕೊಡಬೇಕಾಗಿತ್ತು ಆದರೂ ಕೊಟ್ಟಿಲ್ಲ ಮತ್ತೆ ಮೂರು ತಿಂಗಳು ಮುಂದುವರೆಸಿದೆ ಆ ವರ್ಷದ ಸಹಿತ ನಮಗೆ ಬಹಳ ಅನ್ಯಾಯ ಆಗಿದೆ ನಮ್ಮ ತಂದೆ ತಾಯಿ ತಂಗಿ ಎಲ್ಲರೂ ಗುತ್ತಿಗೆ ನೌಕರರಲ್ಲಿ ಕೆಲಸ ಮಾಡೋದ್ರಿಂದ ಬಹಳ ಅನ್ಯಾಯ ಆಗ್ತಾ ಇದೆ ತಾವು ತಮ್ಮ ಮಾಧ್ಯಮದಲ್ಲಿ ತಾವು ಮನವಿ ಮಾಡ್ಕೊಳ್ಳೋದಿಷ್ಟೇ ಸರ್ಕಾರದಲ್ಲಿ ಮುಟ್ಟಿಸಿ ನಮಗೆ ರಾಜ್ಯಾದ್ಯಂತ ಮುಷ್ಕರ ನಡೆಯುತ್ತರಿಂದ ನಮಗೊಂದು ನ್ಯಾಯವಾಗಿ ಒದಗಿಸ್ಕೊಡ್ಬೇಕಂತೇಳಿ ನಾ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೂ ಕೋವಿಡ್ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಲ್ಲಿಯ ಇಬ್ಬರು ವ್ಯಕ್ತಿಗಳು ನಮ್ಮಲ್ಲಿ ತೀರಿಕೊಂಡಿದ್ರು ಮರಣ ಹೊಂದಿದರು ಆದರೂ ಸರ್ಕಾರ ಇವತ್ತಿನ ತನಕ ಯಾವುದೇ ಸವಲತ್ತು ಕೊಟ್ಟಿಲ್ಲ ಆ ಸರ್ಕಾರನ ಹೇಳೋದಿಷ್ಟೇ ಮಾಧ್ಯಮದಲ್ಲಿ ಹೇಳೋದಿಷ್ಟೇ ಸರ್ಕಾರದ ಒಂದು ನಿರ್ಧಾರ ಇಷ್ಟೇ ನಮಗೆ ಸಮಾನ ಕೆಲಸ ಸಮಾನ ವೇತನ ಕೊಡಿ ಗುತ್ತಿಗೆ ಪದ್ಧತಿ ರದ್ದುಪಡಿ ಹಾಗೂ ವೇತನವನ್ನು ಹೆಚ್ಚು ಮಾಡಿ ತಾವು ದಯವಿಟ್ಟು 14 ಬೇಡಿಕೆಗಳನ್ನು ನಾವು ಈಡೇರಿಸಿ ಅಂತೇಳಿ ನಾ ತಮ್ಮ ಮಾಧ್ಯಮದಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊತೀನಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿದ್ದೇವೆ 15-20 ವರ್ಷದಿಂದ ದುಡಿದ್ರೂ ನಮಗೆ ಯಾವುದೇ ಭದ್ರತೆಯನ್ನ ಸರ್ಕಾರ ನೀಡುತ್ತಿಲ್ಲ ಸರಿಯಾದ ಕೆಲಸಕ್ಕೆ ಸರಿಯಾದ ವೇತನ ಕೂಡ ನೀಡಿಲ್ಲ ಬರೀ ಭರವಸೆ ನೀಡುತ್ತಾರೆ ಹೊರತು ನಮ್ಮ ಸಮಸ್ಯೆಗಳನ್ನ ನೋಡುತ್ತಿಲ್ಲ ನಮಗೆ ಸೇವಾ ಭದ್ರತೆ ಕೊಡಬೇಕು ಮತ್ತು ಕಾಯಂಗೊಳಿಸಬೇಕು ಅಲ್ಲಿಯವರೆಗೂ ನಾವು ಕೆಲಸ ಸ್ಥಗಿತಗೊಳಿಸುತ್ತೇವೆ ಮತ್ತು ಹೋರಾಟ ಮಾಡುತ್ತಾನೆ ಇರುತ್ತೇವೆ ಎಂದು ರಾಧಾ ಅವರು ಮಾತನಾಡಿದರು ನಾವು ಗುತ್ತಿಗೆ ಆಧಾರ ನೌಕರರಾಗಿ ನಾವು ಒಳಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರು ಎಲ್ಲರಿದ್ದೀವಿ ಇದೇ ರೀತಿ ನಮಗೆ ಮೂರು ತಿಂಗಳು ಅಂತೇಳಿ ನಮಗೆ ಗುತ್ತಿಗೆ ಆಧಾರದ ಮೇಲೆ ಪ್ರತಿ ವರ್ಷ ಏನು ಮಾಡ್ತಾರೆ April 1 ಬ್ರೇಕ್ ಕೊಡ್ತಾರೆ ಮತ್ತೆ ನಮ್ಮನೆ April 1 ಬ್ರೇಕ್ ಕೊಟ್ಟು ಮತ್ತೆ ಬಾಂಡ್ ರೆಡಿ ಮಾಡಿಸಿ ಮತ್ತೆ ನಮಗೆ ಪ್ರತಿ ವರ್ಷ ಜಾಯಿನ್ ಮಾಡ್ಕೋತಾರೆ ಈ ಇದೇ ರೀತಿ 10 ವರ್ಷ 8 ವರ್ಷ 6 ವರ್ಷ ನಾನೇ 2013 ನಾನೇ ಜಾಯಿನ್ ಆಗಿದ್ದೀನಿ ಇದೇ 15-20 ವರ್ಷದಿಂದನೂ ದುಡಿತಾ ಇದ್ದಾರೆ ಆದರೆ ಸರ್ಕಾರ ಯಾವುದೇ ರೀತಿ ನಮಗೆ ಸಮಾನ ವೇತನ ಕೊಟ್ಟಿಲ್ಲ ಸೇವಾ ಭದ್ರತೆ ಕೊಟ್ಟಿಲ್ಲ ಬರೇ ಭರವಸೆನೇ ಕೊಡ್ತಾ ಇದೆ ಹೊರತು ನಮಗೆ ಯಾವುದೇ ಅನುಕೂಲ ಮಾಡಿಕೊಟ್ಟಿಲ್ಲ ನಮ್ಮಿಂದ ಕೆಲಸ ಕೇಳ್ತಾರೆ ಹೊರತು ನಮಗೆ ಏನು ನಮ್ದು ಏನು ನಮ್ದು ಜೀವನ ಏನನ್ನೋದು ಯಾವುದೇ ಸರ್ಕಾರ ಆಗಲಿ ಯಾವುದೇ ಅಧಿಕಾರಿಗಳಾಗಲಿ ಯಾರು ನಮ್ಮ ಬಗ್ಗೆ ವಿಚಾರಣೆ ಮಾಡ್ತಾ ಇಲ್ಲ ನಮ್ದು ಒಂದೇ ನಮಗೆ ಸೇವಾ ಭದ್ರತೆ ಸಿಗಬೇಕು ಒಂದು ಕಾಯಮತಿ ಮಾಡ್ಕೊಳ್ಬೇಕು ಒಂದು ನಮಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ನಮ್ಮ 14 ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕು ಅಷ್ಟು ತನ ನಾವು ಈ ಇಲ್ಲಿ ನಾವು ಏನಿದ್ವಿ ನಾವು ಡ್ಯೂಟಿ ಮಾಡೋದಿಲ್ಲ ನಾವು ಇದೇ ರೀತಿ ನಾವು ಸ್ಟ್ರೈಕ್ ಮಾಡ್ಕೋತಾನೆ ಮುಂದಿರ್ತೀವಿ ಸರ್ಕಾರ ನಾವು ಇಷ್ಟು 10 ದಿನಗಳಾಯ್ತು ನಮ್ಗೆ ಇನ್ನೂ ತನನು ಹೊಳ್ಳಿ ನೋಡಿಲ್ಲ ಯಾಕೆ ನಾವು ಇಷ್ಟು ದಿವಸ ಕೆಲಸ ಮಾಡಿಲ್ವಾ ಮಾಡಿದೀವಿ ತಾನೆ ಯಾಕೆ ರಿಪ್ಲೈ ಮಾಡ್ತಾ ಇಲ್ಲ ಸರ್ಕಾರ ಈಗ ರಿಪೋರ್ಟ್ ಕೊಡಲಿಲ್ಲ ಅಂದ್ರೆ ಯಾಕಮ್ಮ ರಿಪೋರ್ಟ್ ಕೊಡಲ್ಲ ಅಧಿಕಾರಿಗಳು ಕೆಲಸ ಐತಿ ಕೇಳುದು ಅಧಿಕಾರಿಗಳು ಅವ್ರವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಒಪ್ಕೋತೀನಿ ನಾನು ಅವ್ರದ್ದು ತಪ್ಪಲ್ಲ ವೈದ್ಯಾಧಿಕಾರಿಗಳಲ್ಲಿ ತಾಲೂಕು ಆಫೀಸರ್ಗಳಲ್ಲಿ DH ಆಫೀಸ್ನಲ್ಲಿ ಅಧಿಕಾರಿಗಳದ್ದು ಕೇಳೋದು ತಪ್ಪಲ್ಲ ಯಾಕಂದ್ರೆ ಸರ್ಕಾರ ಅವ್ರ ಮೇಲೆ ಒತ್ತಡ ಹಾಕ್ತಿತಿ ಅವರು ನಮ್ ಕೇಳ್ತಾರೆ ಈಗ ನಾವು ರಿಪೋರ್ಟ್ ಕೊಡಲಿಲ್ಲ ನಾವು ಕೆಲಸ ಮಾಡಲಿಲ್ಲ ಅಂದ್ರೆ ಕೋವಿಡ್ ಒಳಗೆ ಪ್ರಾಬ್ಲಮ್ ಆಗ್ತೈತಿ ಅಂತ ಹೇಳ್ತಾರೆ ಒಪ್ಕೋತೀನಿ ಆದ್ರೆ ನಮಗಾಗೋ ಪ್ರಾಬ್ಲಮ್ ಸರ್ಕಾರ ಕೇಳಕೈತೈತಿ ಕೇಳಕತ್ತಿಲ್ಲ ಅದಕ್ಕೆ ಏನೈತಿ ನಾವು ಡ್ಯೂಟಿ ನಮ್ಗೆ ನ್ಯಾಯ ಸಿಗುತ್ತಾನೆ ನಾವು ಡ್ಯೂಟಿ ಮಾಡೋದಿಲ್ಲ ನಮಗೆ ಬರೀ ನಮ್ಮ ಪೇಮೆಂಟ್ ನಾವು ಕಿರಿಯ ಮೇಳ ಆರೋಗ್ಯ ಸೈ ನಮ್ದು ಇದ್ರದ್ದು ಪೇಮೆಂಟ್ ಹೇಳ್ಬೇಕಾದ್ರೆ ಅವ್ರದ್ದು ಚಾರಣಿ ಭಾಗ ನಮ್ಗೆ ಇರೋದಿಲ್ಲ ಗೌರ್ಮೆಂಟ್ ಇದ್ದದ್ದು ಚಾರಣಿ ಭಾಗ ಅಷ್ಟೇ ಇರ್ತೈತಿ 8,800 ರೂಪಾಯಿ ಜೀವನ ನಡೀತೈತೆ ಏನ್ರಿ ಅವ್ರಿಗೆ 30,000-28,000 ಪೇಮೆಂಟ್ ತಗೊಂಡು ಜೀವನ ಮಾಡ್ತಿರ್ತಾರೆ ಗೌರ್ಮೆಂಟ್ದವರು ಈ ಕೋವಿಡ್ ಡ್ಯೂಟಿ ಪ್ರಾಬ್ಲಮ್ ಆಗತೈತೆ ಅಂತ ಹೇಳಕತ್ತಾರಲ್ಲ ಕೋವಿಡ್ ಒಳಗೆ ಮುಂಜಾನೆ 7 ಗಂಟೆ ಅಂದ್ರೆ 7 ಗಂಟೆ 6 ಗಂಟೆ ಅಂದ್ರೆ 6 ಗಂಟೆ ವಾಪಸ್ ರಾತ್ರಿ 9 ಗಂಟೆ ಅಂದ್ರೆ ಮಕ್ಕಳ ಗಂಟೆ ಯಾರ ಮಕ್ಕ ನೋಡೋದಿಲ್ಲ ನಾವು ಅದನ್ನ ಯಾರಾದ್ರೂ ವಿಚಾರ ಮಾಡಿದ್ರ 10 ದಿವಸ ಆಯ್ತು ನಾವು ಸ್ಟ್ರೈಕ್ ಮಾಡಿದ್ರೆ ಪೇಮೆಂಟ್ ಕಟ್ ಮಾಡ್ತೀನಿ ಅಂತ ಹೇಳ್ತಾರಲ್ಲ ಇವರು ಯಾಕೆ ಪೇಮೆಂಟ್ ಕಟ್ ಮಾಡ್ತಾರ ನಾವು 6 ಗಂಟೆಯಿಂದ ರಾತ್ರಿ 12 ಗಂಟೆ ತನಕ ಡ್ಯೂಟಿ ಮಾಡಿದ ಅವಾಗ ಎಷ್ಟೋ ಪೇಮೆಂಟ್ ಕೊಡ್ತಾ ಸರ್ಕಾರ ಕೊಟ್ಟಿಲ್ಲ ಸರ್ಕಾರ ಈಗ ನೋಡಿದ್ರೆ ಪೇಮೆಂಟ್ ಯಾವ ಯಾವ ಆಧಾರದ ಮೇಲೆ ಪೇಮೆಂಟ್ ದುಡಿಸ್ಕೊಂಡ್ರು ಅವ್ರು ನಮ್ಗೆ ದುಡಿಸ್ಕೊಂಡ್ರಲ್ಲ ಯಾವ ಆಧಾರ ಮೇಲೆ ದುಡಿಸ್ಕೊಂಡ್ರು ಅದೇ ರೀತಿ ನಮ್ ಪೇಮೆಂಟ್ ಕಟ್ ಮಾಡ್ತೀನಿ ಅಂತ ಹೇಳಿದಾರ ಕಟ್ ಮಾಡೋದದು ಈ ಡ್ಯೂಟಿ ಮಾಡ್ತಾ ಇಲ್ಲ ಅಂತ ಅನ್ಬಳಕೆ ಪೇಮೆಂಟ್ ಕಟ್ ಮಾಡ್ತೀನಿ ಅಂತ ಹೇಳಿದಾರಲ್ಲ ಅವರು ಈಗ ಅದೇ ರೀತಿ ಕೋವಿಡ್ ಒಳಗೆ ಪ್ರಾಬ್ಲಮ್ ಆಗ್ತೈತಿ ಈಗ ನಾವು ಡ್ಯೂಟಿ ಮಾಡಿಲ್ಲ ಅಂತ ಹೇಳಿ ಸುಂದರ ಸರ್ಕಾರಕ್ಕೆ ಪ್ರಾಬ್ಲಮ್ ಆಕೈತಿ ಆದ್ರೆ ನಾವು ಡ್ಯೂಟಿ ಮಾಡೋ ನಮ್ಮ ಜೀವನದ ಸಹ ನಮ್ಗೆ ಪರಿವೇ ಇಲ್ಲ ಅವರಿಗೆ ನಾವು ಜೀವನದ ಹಂಗ ತೊರೆದು ಡ್ಯೂಟಿ ಮಾಡಿದೀವಿ
ಎಲ್ಲ ಹೋಗಿತ್ತು ಸರ್ಕಾರ ಆಗ ಈಗ ಸರ್ಕಾರ ಏನೈತಿ ನಾವು ಡ್ಯೂಟಿ ಮಾಡಬೇಕಂದ್ರೆ ನಮಗೆ ನ್ಯಾಯ ಒದಗಿಸಬೇಕು ನ್ಯಾಯ ಒದಗಿಸಿದ ನಂತರನೇ ನಾವು ಡ್ಯೂಟಿ ಜಾಯಿನ್ ಆಗ್ತೀವಿ ನಮಗೆ ಅದರೊಳಗಡೆ ನಮಗೆ ಒಳಗುತ್ತಿಗೆ ಹೊರಗುತ್ತಿಗೆ ಅನ್ಯಾಯ ಬೇಡ ಒಟ್ಟು ಎಲ್ಲರಿಗೂ ಒಂದು ಜೀವನ ಕೊಡ್ರಿ ನಮಗೆ ಯಾಕಂದ್ರೆ ನಾವು 6 ವರ್ಷ 13 ವರ್ಷ ಮಾತಾಡಕತ್ರೆ ನನಗೆ ಇಲ್ಲೇ ನಿತ್ತಲೆ ಒಳಗೆ ಬರ್ತೈತಿ ಯಾಕಂದ್ರೆ ಕಷ್ಟ ಬಹಳ ಐತಿ ಕಷ್ಟ ಅನುಭವಿಸಿದವರಿಗೆ ಅದರ ಬೆಲೆ ಗೊತ್ತು ಒಂದು ರೂರಲ್ ಒಳಗಲ್ಲಿ ಅರ್ಬನ್ ಒಳಗೆ ಅಲ್ಲಿ ಅನ್ಮ್ಯಾರಿಡ್ ಹುಡುಗಿಯರು ಒಂದು ರೂಮ್ ಮಾಡ್ಕೊಂಡು ಇರ್ಬೇಕಂದ್ರೆ ಅವ್ರಿಗೆ ಕಷ್ಟ ಆಗ್ತೈತಿ ಮ್ಯಾರಿಡ್ ಆದವರು ಜೀವನ ನಡೆಸಬೇಕಂದ್ರೆ 8000 ಒಳಗೆ ಇರುತ್ತೆ ಒಂದು ಅಧಿಕಾರಿಗಳು ಹಾಕೋ ಶೂಸ್ ರೇಟ್ ಇರೋದು ಇರ್ತೈತ್ರಿ ಏನ್ ಜೀವನ ಏನ್ ಮಾತಾಡ್ತಾರೆ ಇವರೆಲ್ಲರೂ ನಮ್ಗೆ ನ್ಯಾಯ ಕೊಡೋ ತನ ನಾವು ಇದು ಶ್ರೀರಾಮುಲು ಯಾವುದೇ ರಾಜಕೀಯದವರಲ್ಲಿ ಅಧಿಕಾರಿಗಳಲ್ಲಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಯಾಕೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಯಾಕೆ ನಾವು ದುಡಿತಾ ಇಲ್ಲ ಕೆಲಸ ಮಾಡಿಸ್ಕೊಳಕ್ಕೆ ಮಾತಾಡ್ತಾರೆ ಆದ್ರೆ ನಮಗೆ ನ್ಯಾಯ ಕೊಡ್ಬೇಕಾದ್ರೆ ಮಾತಾಡುದಿಲ್ಲ ಯಾಕೆ ಮಾತಾಡುದಿಲ್ಲ ಮಾತಾಡ್ಬೇಕು ಅವ್ರು ಮಾತಾಡತಾನೆ ನಮ್ದು ಈ ಹೋರಾಟ ಕಂಟಿನ್ಯೂ ಇರ್ತೈತಿ ದಯವಿಟ್ಟು ಸರ್ಕಾರ ಸ್ಪಂದಿಸಬೇಕು ಹತ್ರಾಸ್ನಲ್ಲಿ ನಡೆದ ಬಾಲಕಿಯ ಅತ್ಯಾಚಾರದ ಬಗ್ಗೆ ಬಿಜೆಪಿ ಸರ್ಕಾರ ಇನ್ನುವರೆಗೂ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ತಕ್ಷಣವಾಗಿ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆಂದು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಜಿಲ್ಲಾಧಿಕಾರಿಗೆ ಮನವಿ ಮಾಡಿದರು ಉತ್ತರ ಪ್ರದೇಶದಲ್ಲಿ ಯೋಗಿ ಸರ್ಕಾರ ಹಾಗೂ ಮೋದಿ ಸರ್ಕಾರ ಯಾವುದೇ ಜನರಿಗೆ ಯೋಗ್ಯವಾಗುವಂತ ಕೆಲಸ ಮಾಡುತ್ತಿಲ್ಲ ಅಲ್ಲಿ ಹತ್ರಾಸ್ನಲ್ಲಿ ನಡೆದ ಬಾಲಕಿಯ ಅತ್ಯಾಚಾರದ ಬಗ್ಗೆ ಇನ್ನುವರೆಗೂ ಯಾವುದೇ ಕ್ರಮ ಬಿಜೆಪಿ ಸರ್ಕಾರ ತೆಗೆದುಕೊಂಡಿಲ್ಲ ಆ ರೀತಿ ಮಾಡುವಂತ ವ್ಯಕ್ತಿಗಳಿಗೆ ಮರಣ ದಂಡನೆಯನ್ನು ವಿಧಿಸಬೇಕು ಮತ್ತು ಅಲ್ಲಿನ ಸರ್ಕಾರ ಜನತೆಗೆ ಸರಿಯಾದ ಸುರಕ್ಷತೆ ನೀಡಬೇಕೆಂದು ಕಾಂಗ್ರೆಸ್ ವಿಧಾನ ಪರಿಷತ್ನ ಸದಸ್ಯರಾದ ಅಬ್ದುಲ್ ಹಮೀದ್ ಮುಶ್ರೀಫ್ ಅವರು ಮಾತನಾಡಿದರು ಇವತ್ತು ಮಹಾತ್ಮ ಗಾಂಧೀಜಿಯವರ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಅವರ ಜಯಂತಿ ಆಚರಣೆ ನಾವು ಕಾಂಗ್ರೆಸ್ ಆಫೀಸ್ದೊಳಗೂ ಮಾಡಲಿಕ್ಕತ್ತೀವಿ ಇಲ್ಲಿ ಯೋಗಿ ಸರ್ಕಾರ ಒಂದು 14-15 ದಿವಸಲಿಂದ 14 ತಾರೀಕಿನಿಂದ ಒಂದು ಹುಡುಗಿಗೆ ಬಲಾತ್ಕಾರ ಮಾಡ್ತಾರೆ ಅವ್ರ ಮ್ಯಾಗ ಕೇಸ್ ತಗೊಳ್ಳೋಂಗಿಲ್ಲ ಮತ್ತು ಆ ಮನೆಯವರು ಆ ಹುಡುಗಿ ತಾಯಿ ನಮ್ಮ ಮಗಳ ಮೋತಿ ತೋರಿಸಂದ್ರೆ ಮೋತಿ ತೋರಿಸಂಗಿಲ್ಲ ಅವರಪ್ಪ ಮುಂಜಾನೆ ಅಂತಿಮ ಸಂಸಾರ ಮಾಡೋನಂದ್ರೆ ರಾತ್ರಿಗೆ ಮಾಡ್ತಾರೆ ಆ ಮನೆಯವ್ರಿಗೆ ಹೇಳಾರ್ದ ಇದು ಸರ್ಕಾರ ಯೋಗಿ ಸರ್ಕಾರ ಇಲ್ಲ ರೋಗಿ ಸರ್ಕಾರ ಅದ ಅಲ್ಲಿಂದ ಯೋಗಿ ಸರ್ಕಾರ ಅವರು ಮನೆಗೆ ಹೋಗ್ತಾರೆ ಪೊಲೀಸರು ಮನೆಗೆ ಹೋಗಿ ನೀ ಏನಾರು ಹೇಳಿದ್ರೆ ನೋಡು ನೀವು ನ್ಯೂಸ್ ಅವರು ಇವತ್ತು ಇರ್ತಾರೆ ನಾಳೆಗೆ ಹೋಗ್ತಾರೆ ನೀವು ನಾವು ಇಲ್ಲೇ ಇರೋದಂತಾರೆ ಆ ಬಡವ ಅಲ್ಲಿ ದಿವಸ ರೇಪ ಮರ್ಡರ್ ಆಗ್ಲಾಕತ್ತಾವ ಹಿಂಗೆ ಸರ್ಕಾರ ಅವರೇ ಅಂಜಿಸಿದ್ರೆ ಮಂದಿ ಎಷ್ಟು ಮಾಡ್ತಾರೆ ಅಲ್ಲಿ ಬಿಜೆಪಿ ಕಾರ್ಯಕರ್ತ ಇದೇ ಮಾಡ್ಲಾಕತ್ತಾರೆ ಯೋಗಿ ಸರ್ಕಾರ ರಾಜೀನಾಮೆ ಕೊಡಬೇಕು ಇದೇ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ನ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಾದ ವಿದ್ಯಾರಾಣಿ ತುಂಗಳ ಅವರು ದೇಶ ವಿರೋಧಿ ಮತ್ತು ರೈತ ವಿರೋಧಿಯಾಗಿ ಬಿಜೆಪಿ ಸರ್ಕಾರ ಕೆಲಸ ಮಾಡುತ್ತಿದೆ ಉತ್ತರ ಪ್ರದೇಶದಲ್ಲಿ ಬಾಲಕಿಯ ಮೇಲೆ ಗುಂಪು ಅತ್ಯಾಚಾರ ನಮ್ಮ ಘಟಕದಿಂದ ಖಂಡಿಸುತ್ತೇವೆ ಅತ್ಯಾಚಾರ ಮಾಡಿರುವ ವ್ಯಕ್ತಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಮತ್ತು ರೈತ ವಿರೋಧಿಯಾದ ಭೂ ಸುಧಾರಣೆ ಹಾಗೂ ಎಪಿಎಂಸಿ ಕಾಯ್ದೆಗಳನ್ನು ಹಿಂಪಡೆಯಬೇಕೆಂದು ಮಾತನಾಡಿದರು ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಗಾಂಧೀಜಿಯವರ ಜನ್ಮದಿನದಂದು ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಏನಪ್ಪಾ ಅಂತಂದ್ರೆ ದೇಶ ವಿರೋಧಿ ಬಿಜೆಪಿ ಸರ್ಕಾರ ಮತ್ತು ರೈತ ವಿರೋಧಿ ಬಿಜೆಪಿ ಸರ್ಕಾರದ ವಿರುದ್ಧ ಇವತ್ತು ಎಪಿಎಂಸಿ ಕಾಯ್ದೆ ಆಗಿರ್ಬೋದು ಮತ್ತು 2-3 ಕಾಯ್ದೆಗಳನ್ನ ಇವರು ಪಾಸ್ ಮಾಡಿದ್ರು ಸುಗ್ರೀವಾಜ್ಞೆ ಮೂಲಕ ಕಾಂಗ್ರೆಸ್ ಪಕ್ಷದ ವಿರೋಧ ನಡುವೆನೂ ಪಾಸ್ ಮಾಡಿದ್ರು ಇದನ್ನ ನಾವು ಖಂಡಿಸಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ ಯಾಕಪ್ಪ ಅಂದ್ರೆ ಇವತ್ತು ಯುಪಿಯಲ್ಲಿ ಒಂದು ಬಾಲಕಿಯ ಅತ್ಯಾಚಾರವಾಯಿತು ಅದನ್ನು ಕೂಡ ನಾವು ಮಹಿಳಾ ಕಾಂಗ್ರೆಸ್ ವತಿಯಿಂದ ಖಂಡಿಸ್ತಾ ಇದ್ದೀವಿ ಇವತ್ತು ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು ನಮಗೆ ಇವತ್ತು ಸ್ವತಂತ್ರ ಸಿಕ್ಕಂಗಲ್ಲ ರಾತ್ರಿ 12 ಗಂಟೆಗೆ ಒಬ್ಬ ಮಹಿಳೆ ಒಂಟಿಯಾಗಿ ಯಾವತ್ತು ಓಡಾಡ್ತಾಳೋ ಅವತ್ತು ನಮಗೆ ಸ್ವತಂತ್ರ ಸಿಕ್ಕಂಗಂತ ಅಂದ್ರೆ ಅದರ ಅರ್ಥ ಏನಾಗುತ್ತೆ ಇವತ್ತಿನವರೆಗೂ ನಮ್ಗೆ ಸ್ವತಂತ್ರ ಸಿಕ್ಕೇ ಇಲ್ಲ ಅಂತ ಅರ್ಥನ ಹಾಡಾಗ್ಲೇನೆ ಬಾಲಕಿ ಅತ್ಯಾಚಾರ ಮಾಡ್ತಾ ಇದ್ದಾರೆ ಇದು ಸರ್ಕಾರ ಇವತ್ತು ಏನು ಸಂದೇಶವನ್ನು ಸಾರ್ತಾ ಇದೆ ದೇಶಕ್ಕೆ ಇವತ್ತು ನರೇಂದ್ರ ಮೋದಿ ಅವರು ಹೇಳಿದ್ರು ನಿರ್ಭಯ ಪ್ರಕರಣವನ್ನು ಮುಂದಿಟ್ಕೊಂಡು ಓಟ್ ಕೇಳಿದ್ರು ಇವರು ಇವತ್ತು ನಿರ್ಭಯ ಪ್ರಕರಣವನ್ನು ಮುಂದಿಟ್ಕೊಂಡು ಓಟ್ ಕೇಳಿದವರು ಯಾಕೆ ಮೌನ ತಾಳಿದ್ದಾರೆ ಅಂತ ದೇಶದ ಜನತೆಗೆ ಉತ್ತರ ಕೊಡಬೇಕಾಗ್ತದೆ ಪ್ರಧಾನಿ ಮೋದಿ ಅವರು ಮತ್ತು ರೈತ ವಿರೋಧಿ ಎಪಿಎಂಸಿ ಕಾಯ್ದೆಯನ್ನು ಜಾರಿಗೆ ತಂದ್ರು ಅದನ್ನು ಕೂಡ ನಾವು ಕಾಂಗ್ರೆಸ್ ಪಕ್ಷದಿಂದ ಖಂಡಿಸ್ತಾ ಇದ್ದೀವಿ ಯಾಕಪ್ಪ ಅಂದ್ರೆ ಇವತ್ತು ಬೆಂಬಲ ಬೆಲೆ ಮೊದಲೇ ರೈತರಿಗೆ ಸಿಗ್ತಾ ಇಲ್ಲ ರೈತ ದೇಶದ ಬೆನ್ನೆಲುಬು ಅಂತ ಹೇಳಿದ ಸರ್ಕಾರಗಳು ಜನತೆ ಇವತ್ತು ಬೆನ್ನೆಲುಬನ್ನು ಮುರಿತ ಅಂತ ಕೆಲಸವನ್ನ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ
ಜಿಲ್ಲೆಯ ಕಾಂಗ್ರೆಸ್ ಘಟಕದಿಂದ ಗಾಂಧೀಜಿಯವರ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನವನ್ನು ಆಚರಿಸಿದ್ದೇವೆ ಮತ್ತು ಉತ್ತರ ಪ್ರದೇಶದಲ್ಲಿ ನಡೆದಂತ ಘಟನೆಯ ಬಗ್ಗೆ ಬಿಜೆಪಿ ಸರ್ಕಾರ ನಿರ್ದಿಷ್ಟ ಕ್ರಮ ತೆಗೆದುಕೊಂಡಿಲ್ಲ ಅತ್ಯಾಚಾರ ಎಸಗಿರುವ ಆರೋಪಿಗಳಿಗೆ ಎನ್ಕೌಂಟರ್ ಆದೇಶ ಹೊರಡಿಸಬೇಕೆಂದು ಮತ್ತೆ ಮುಂದೆ ಈ ರೀತಿ ಆಗದಂತೆ ನೋಡಿಕೊಳ್ಳಬೇಕೆಂದು ತುಳಸಿ ದೊಡ್ಡಮನಿ ಅವರು ಮಾತನಾಡಿದ್ದಾರೆ ಜಿಲ್ಲಾ ಕಾಂಗ್ರೆಸ್ದ ಮಹಿಳಾ ಮತ್ತು ಎಲ್ಲ ಕಾರ್ಯಕರ್ತರು ಉತ್ತರ ಪ್ರದೇಶದಲ್ಲಿ ನಡೆದಂತ ಮಹಿಳೆಯ ಅತ್ಯಾಚಾರ ಕೊಲೆಯ ಪ್ರಕರಣದ ವಿರುದ್ಧವಾಗಿ ಇವತ್ತು ಮಹಾತ್ಮಪಿತ ಗಾಂಧಿ ಜಯಂತಿದ ನಿಮಿತ್ತವಾಗಿ ಶಾಂತಿಯುತವಾಗಿ ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಡ್ತಾ ಇದ್ದೇವೆ ಏನು ಮನವಿ ಕೊಡ್ತಾ ಇದ್ದೇವೆ ಅಂತಂದ್ರೆ ಉತ್ತರ ಪ್ರದೇಶದಲ್ಲಿ ಆ ಮಹಿಳೆಗೆ ರೇಪ್ ಮಾಡಿ ಮತ್ತು ಹಗಲೊತ್ತಿನಲ್ಲೇ ರೇಪ್ ಮತ್ತು ಮರ್ಡರ್ ಮಾಡಿದಂತ ವಿಷಯ ಇದ್ದರೂ ಕೂಡ ಬಿಜೆಪಿ ಸರ್ಕಾರವು ಅದರ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳದೇನೆ ಅಲ್ಲಿಯ ಪೊಲೀಸರು ಇಲ್ಲ ಅವರು ರೇಪ್ ಆಗಿಲ್ಲ ಬರೀ ಅದು ಹಲ್ಲೆ ಆಗಿದೆ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಡ್ತಾರೆ ಅದನ್ನು ಖಂಡಿಸುತ್ತಾ ಇವತ್ತು ನಾವು ಈ ಬಿಜೆಪಿಯವರು ಯಾವ ರೀತಿ ಈ ಕೊಲೆ ಕೇಸನ್ನು ಮುಚ್ಚಿ ಹಾಕ್ತಾರೆ ಅನ್ನೋದ್ರ ಬಗ್ಗೆ ಅಲ್ಲಿಯ ಮುಖ್ಯಮಂತ್ರಿ ಯಾವುದೇ ಮಾತಾಡ್ತಾ ಇಲ್ಲ ಯಾಕೆ ಮಾತಾಡ್ತಾ ಇಲ್ಲ ಅಂದ್ರೆ ಒಬ್ಬ ಸನ್ಯಾಸಿ ಮಕ್ಕಳ ಹೆತ್ತರ ಮಕ್ಕಳ ಹೆಂಗ್ರ ಪಾಲನೆ ಪೋಷಣೆ ಮಾಡಬೇಕು ಅನ್ನೋದು ಗೊತ್ತಾಗ್ತದ ಒಬ್ಬ ಸನ್ಯಾಸಿಗೆ ಏನು ಗೊತ್ತಾಗ್ತದೆ ಮಕ್ಕಳ ವಿಷಯ ಹೆತ್ತರ ಗೊತ್ತಾಗ್ತದೆ ತಾಯಿ ತಂದೆಗೆ ಹೆಂಗ್ ಪಾಲನೆ ಮಾಡಬೇಕು ಅನ್ನೋದು ಆ ಮಹಿಳೆ ಒಬ್ಬಕ್ಕೆ 19 ವರ್ಷದ ಮಗಳು ಹೊತ್ತು 3 ದಿವಸದಿಂದ ವೆಂಟಿಲೇಷನ್ ಒಳಗೆ ಹಾಸ್ಪಿಟಲ್ ಅಲ್ಲಿ ಅನಾರೋಗ್ಯದಿಂದ ಆಕೆಗೆ ಹಲ್ಲೆ ಆಗಿ ಅಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದರೂ ಕೂಡ ಯಾವುದೇ ಕ್ರಮ ಕೈಗೊಂಡಾರ ಅದರ ವಿರುದ್ಧವಾಗಿ ಅವರಿಗೆ ಉಗ್ರವಾದ ಶಿಕ್ಷೆ ಕೊಡಬೇಕು ಅವ್ರ ಗಲ್ಲು ಶಿಕ್ಷೆ ಕೊಡಬೇಕು ಹೈದರಾಬಾದ್ ಪ್ರಕರಣದೊಳಗೆ 3 ದಿವಸದಲ್ಲಿ ಎನ್ಕೌಂಟರ್ ಮಾಡಿದ್ರು ಇವ್ರನ್ನೂ ಕೂಡ ಅದೇ ಕಾನೂನು ಜಾರಿ ತಂದು ಎನ್ಕೌಂಟರ್ ಮಾಡಬೇಕು ಆ ಕುಟುಂಬಸ್ಥರಿಗೆ ಸರಿಯಾದ ರೀತಿಯಲ್ಲಿ ಸರ್ಕಾರ ಪ್ರೋತ್ಸಾಹ ಕೊಡಬೇಕು ಆ ಕುಟುಂಬಕ್ಕೆ 50 ಲಕ್ಷ ಹಣ ಬಿಡುಗಡೆ ಮಾಡಬೇಕಂತ ಹೇಳಿ ಇದರಲ್ಲಿ ಆಗ್ರಹ ಮಾಡ್ತಾ ಇದ್ದೀನಿ ಭೀಮಾ ತೀರದ ಹಂತಕ ಧರ್ಮರಾಜ್ ಹಾಗೂ ಸಹೋದರ ಗಂಗಾಧರ್ ಕೇಸ್ನಲ್ಲಿ ಮಾಜಿ ಮುಖ್ಯಮಂತ್ರಿಗಳ ಕೈವಾಡವಿದೆ ಹೀಗಾಗಿ ಕೇಸನ್ನು ಸಿಬಿಐಗೆ ಒಪ್ಪಿಸಬೇಕೆಂದು ಆಗ್ರಹಿಸಿ ಭೀಮಾ ತೀರದ ಸಾಹುಕ ಧಮಕಿಗೆ ಬೆದರಿದ ಧರ್ಮರಾಜ್ ಅವರ ತಾಯಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ಭೀಮಾ ತೀರದ ಹಂತಕ ಧರ್ಮರಾಜ್ ಚಡ್ಚನ್ ನಕಲಿ ಎನ್ಕೌಂಟರ್ ಹಾಗೂ ಸಹೋದರ ಗಂಗಾಧರ್ ನಿಗೂಢ ಹತ್ಯೆ ಪ್ರಕರಣವನ್ನು ಸಿಬಿಐಗೆ ನೀಡುವಂತೆ ಅವರ ತಾಯಿ ವಿಮಲಾಬಾಯಿ ಅವರು ವಿಜಯಪುರ ಜಿಲ್ಲಾಧಿಕಾರಿಗೆ ಮನವಿ ಮಾಡಿದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಮಹಾತ್ಮರ ದಿನಾಚರಣೆ 14 ಪ್ರಮುಖ ಬೇಡಿಕೆಗಳನ್ನು ಈಡೇರಿಸಿ ಎಂದು ಪ್ರತಿಭಟನಾ ಮುಷ್ಕರ ಮುಖ್ಯಮಂತ್ರಿ ಯೋಗಿನ ಸರ್ಕಾರವನ್ನ ಖಂಡಿಸಿ ಕಾಂಗ್ರೆಸ್ ಸಮಿತಿಯಿಂದ ಪ್ರತಿಭಟನೆ ಧರ್ಮರಾಜ್ ಹಾಗೂ ಗಂಗಾಧರ್ ಪ್ರಕರಣ ಸಿಬಿಐಗೆ ಶಿಫ್ಟ್ ಮಾಡಬೇಕೆಂದು ತಾಯಿಯಿಂದ ಮನವಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಐ ನ್ಯೂಸ್ ಉತ್ತಮ ಏಳಿಗೆಗಾಗಿ